ಬದಲಾಪುರ್ ಎಂಬ ಊರಲ್ಲಿ ಮಂಜು ಸಂಜು ಎಂಬ ಇಬ್ಬರು ಅಕ್ಕ ತಂಗಿರಿರ್ತಿದ್ರು. ಅವ್ರ ತಂದೆ ತಾಯಿರ್ ಸತ್ತೋಗೋದ್ರಿಂದ ಅವ್ರ ಚಿಕ್ಕ ಗುಡಿಸಲಲ್ಲಿ ಇರ್ತಿದ್ರು. ದೊಡ್ಡವಳಾದ ಮಂಜುಗೆ 7 ವರ್ಷ, ಚಿಕ್ಕವಳಿಗೆ 5 ವರ್ಷ. ಮಂಜು ಅಕ್ಕಪಕ್ಕ ಮನೆಯಲ್ಲಿ ಕೆಲಸ ಮಾಡಿ ತಂಗಿನ ಗವರ್ನಮೆಂಟ್ ಸ್ಕೂಲಲ್ಲಿ ಓದಿಸ್ತಿದ್ದಾಳೆ. ಮಂಜು ಒಬ್ಬಳೇ ಕೆಲಸ ಮಾಡೋದ್ರಿಂದ ಹಣ ಸರಿ ಹೋಗದೆ ಅಕ್ಕ ತಂಗಿರು ಹಸಿವಿಂದ ಒಂದೊಂದ್ಸಲ ನೀರು ಕುಡಿದು ಮಲಗ್ತಿದ್ರು. ಇದ್ದಕ್ಕಿದ್ದಂತೆ ಏನೋ ಮಹಾಮಾರಿ ಬಂದು ಊರೆಲ್ಲ ಲಾಕ್ಡೌನ್ ಮಾಡಿದ್ರು. ಎಲ್ಲ ಕಡೆ ನಿಶ್ಶಬ್ದ, ಎಲ್ಲಿ ಮನುಷ್ಯರಿದ್ದಾರಂತನೂ ಕಾಣಿಸಲ್ಲ. ಅದರಿಂದ ಮಂಜು ಸಂಜು ಪರಿಸ್ಥಿತಿ ಇನ್ನೂ ಘೋರವಾಗಿ ತಯಾರಾಗುತ್ತೆ. ಮಂಜು ಮಾಡೋ ಕೆಲಸನೂ ಹೋಗುತ್ತೆ. ಒಂದಿನ ಸಂಜು ಬಂದು ಅಲ್ಲಿರೋ ಮಂಜುವೊಂದಿಗೆ ಹೀಗಂತಾಳೆ, ಅಕ್ಕ ಇನ್ಮೇಲೆ ನಾವು ಏನ್ ತಿನ್ನೋಣ? ನನಗೆ ತುಂಬಾ ಹಸಿವು ಆಗ್ತಾ ಇದೆ. ನಾವು ಹಸಿವಿಂದ ಸತ್ತು ಹೋಗ್ತಿವೇನೋ ಅಂತ ಅನ್ನಿಸ್ತಿದೆ ಅಕ್ಕ. ತಂಗಿ ಮಾತುಗಳಿಗೆ ಮಂಜು ಸಹ ಅಳ್ತಾಳೆ. ಆದರೆ ಏನು ಮಾಡೋಕ್ಕಾಗದೆ ಇರೋ ಪರಿಸ್ಥಿತಿ. ಅವರಿಬ್ರು ಹಸಿವಿಂದ ಮಲಗೋರು. ಆಗಲೇ ಲಾಕ್ಡೌನ್ ನಡೀತಾ ಇರುತ್ತೆ. ಇನ್ನು ಅವ್ರಿಗೆ ನಡೆಯೋ ತಾಕತ್ತೂ ಇರಲಿಲ್ಲ. ದಿನ ದಿನಕ್ಕೂ ಇಬ್ಬರ ಆರೋಗ್ಯ ಕ್ಷೀಣಿಸ್ತಿರುತ್ತೆ. ಮಂಜು ಒಂದಿನ ತಾಯಿ ಫೋಟೋ ಹತ್ರಕ್ಕೆ ಹೋಗಿ, ಅಮ್ಮ ನಮ್ಮೊಂದಿಗೆ ನಿಮ್ಮನ್ನ ಯಾಕೆ ಕರ್ಕೊಂಡು ಹೋಗಲಿಲ್ಲ? ನಾನಿನ್ನ ಈ ಕಷ್ಟಗಳನ್ನು ತಡೆಯೋಕ್ಕಾಗಲ್ಲ. ತಂಗಿಗೆ ಏನೂ ಹುಷಾರಿಲ್ಲ. ನಮ್ಮನ್ನ ನಿಮ್ಮ ಹತ್ರಕ್ಕೆ ಕರ್ಕೊಂಡೋಗಿ ಅಮ್ಮ. ನಮಗೆ ಬದುಕಬೇಕು ಅಂತಲೇ ಇಲ್ಲ. ಸಂಜು ಹಸಿವಿಂದ ಸತ್ತು ಹೋಗ್ತಾಳೆ. ನಮಗೆ ಸಹಾಯ ಮಾಡೋಕ್ಕಾಗದೇ ಇದ್ರೆ ನಿನ್ನ ಹತ್ರಕ್ಕೆ ಕರ್ಕೊಂಡು ಹೋಗು. ನಾವಿಲ್ಲಿರೋಕ್ಕಾಗಲ್ಲ ಅಮ್ಮ, ಪ್ಲೀಸ್ ಅಂತ ಅಳ್ತಾ ಇದ್ದಾಳೆ. ತಾಯಿ ಫೋಟೋ ಹತ್ರ ತಲೆ ಚಚ್ಕೋತಿದ್ದಾಳೆ. ಅದನ್ನ ನೋಡಿದ ತಾಯಿ ಕಣ್ಣಲ್ಲಿ ಫೋಟೋಯಿಂದ ಕಣ್ಣೀರು ಬರುತ್ತೆ. ತಾಯಿ ಪ್ರತ್ಯಕ್ಷ ಆಗ್ತಾಳೆ. ತಾಯಿ ಮಂಜು, ಯಾಕಮ್ಮ ಹಾಗೆ ನೋವು ಪಟ್ಕೋತಿದ್ಯಾ? ನಾನು ನಿಮ್ಮಮ್ಮ ಬಂದಿದ್ದೀನಲ್ವಾ, ನಾನಿದ್ದಾಗ ನಿಮಗೇನು ಕಷ್ಟ? ಮಂಜು ತಾಯಿನ ನೋಡಿ ಸಂತೋಷವಾಗಿ ಕೇಳ್ತಾಳೆ, ಅಮ್ಮ ಇಷ್ಟು ದಿನ ಎಲ್ಲಿದ್ದೆ ನೀನು? ನಮ್ಗೆ ಯಾಕೆ ಸಹಾಯ ಮಾಡಲಿಲ್ಲ? ಮೇಲಿರೋನು ಪ್ರತಿಯೊಬ್ಬರಿಗೂ ಪರೀಕ್ಷೆ ಮಾಡ್ತಾನೆ. ನನಗೂ ಹಾಗೆ ತಾಯಿ, ನಿಮ್ಮ ಹತ್ರಕ್ಕೆ ಬರೋ ಪವರ್ ಕೊಡಲಿಲ್ಲ ದೇವರು. ನಿಮ್ಮ ಕಷ್ಟಗಳು ತಡೆಯೋಕ್ಕಾಗದೇ ಇರೋದನ್ನೆಲ್ಲ ನೋಡಿ ಅವ್ರಿಗೆ ದಯೆ ಕಲುಗಿದಾಗ ಆ ಶಕ್ತಿನೇ ನನಗೆ ಕೊಟ್ಟ. ಅದಕ್ಕೆ ಆಲಸ್ಯ ಆಯಿತು ತಾಯಿ. ಹೋಗಲಿ ಬಿಡು, ಈಗಲಾದರೂ ನಾನು ಬಂದ್ನಲ್ಲ, ನಿನ್ನ ಕಷ್ಟಗಳೆಲ್ಲ ತೀರಿಸ್ಬಿಡ್ತೀನಿ. ಹಾಗಂತಾನೆ ಎರಡು ಮ್ಯಾಜಿಕಲ್ ಡ್ರೆಸ್ಗಳನ್ನು ಪ್ರತ್ಯಕ್ಷ ಮಾಡಿದ್ಲು. ಮಕ್ಕಳ, ನೀವು ಈ ಡ್ರೆಸ್ ಹಾಕ್ಕೊಂಡು ಏನು ಕೇಳಿದ್ರೂ ಅದು ನಿಮಗೆ ಖಂಡಿತ ಸಿಗುತ್ತೆ. ಆದರೆ ನೆನ್ಪಿಟ್ಕೊಳ್ಳಿ, ನೀವೇ ಅಲ್ಲ, ಅವಸರ ಇರೋ ಪ್ರತಿಯೊಬ್ಬರಿಗೂ ನೀವು ಸಹಾಯ ಮಾಡಬೇಕು. ಆಗಲೇ ಈ ಡ್ರೆಸ್ ನಿಮ್ಮ ಹತ್ರ ಇರುತ್ತೆ. ಯಾವುದಿನಾದರೆ ನೀವು ಸ್ವಾರ್ಥವಾಗಿ ಯೋಚನೆ ಮಾಡ್ತೀರೋ ಆಗ ಈ ಡ್ರೆಸ್ ಮಾಯ ಆಗೋಗುತ್ತೆ. ನೆನ್ಪಿಟ್ಕೊಂಡು ಹುಷಾರಾಗಿ ಬಳಸ್ಕೊಳ್ಳಿ, ಸರಿನಾ? ನಿಮಗೆ ಹಣ, ಚಿನ್ನ, ಬಟ್ಟೆ, ತಿಂಡಿ, ನೀರು ಏನು ಬೇಕಾದರೂ ಈ ಡ್ರೆಸ್ ಕೊಡುತ್ತೆ. ಆದರೆ ನೀವು ಇನ್ನೊಬ್ಬರಿಗೂ ಸಹ ಹಾಗೇ ಕೊಡಬೇಕಾಗುತ್ತೆ, ಸರಿನಾ? ಇನ್ನು ನಾನು ಹೊರಡೋ ಸಮಯ ಬಂದಿದೆ. ನೀವು ಹುಷಾರಾಗಿರಿ ತಾಯಂದ್ರೆ, ಹೋಗ್ಬರ್ತೀವಿ. ತಾಯಿ ಮಾಯಾಗೋಗ್ತಾಳೆ. ಮಂಜು ಸಂಜು ಡ್ರೆಸ್ ಹಾಕೋತಾರೆ. ಹಣ, ಚಿನ್ನ, ತಿಂಡಿ, ಬಟ್ಟೆ ಏನೇನು ಬೇಕೋ ಎಲ್ಲ ಕೇಳ್ತಾರೆ. ಬಂದಿರೋದ್ರಲ್ಲಿ ಎಲ್ಲದ್ರಲ್ಲಿ ಅರ್ಧ ಅವಸರ ಇರೋರಿಗೆ ಹಂಚಿಡ್ತಾರೆ. ಸ್ವಲ್ಪ ದಿನಗಳಿಗೆ ಲಾಕ್ಡೌನ್ ತೆಗೀತಾರೆ. ಸಂಜುವೊಂದಿಗೆ ಮಂಜು ಸಹ ಸ್ಕೂಲ್ಗೆ ಹೋಗೋಕ್ಕೆ ಶುರು ಮಾಡಿದ್ಲು. ಹಾಗೆ ಆ ಡ್ರೆಸ್ಸೊಂದಿಗೆ ಅವ್ರಿಗೆ ಅಲ್ಲದೆ ಅವಸರ ಇರೋರಿಗೂ ಹೆಲ್ಪ್ ಮಾಡೋರು ಅಕ್ಕ ತಂಗಿರು. ರಾಧಾ ಮತ್ತು ಮೋಹನ್ ಎಂಬ ಗಂಡ ಹೆಂಡತಿರಿಗೆ ಮದುವೆ ಆಗಿ 10 ವರ್ಷ ಆದರೂ ಮಕ್ಕಳಿಲ್ಲ. ರಾಧಾನ ಅತ್ತೆ ಮತ್ತು ಸುತ್ತಮುತ್ತಲಿನವರು ಬಂಜೆ ಅಂತ ಆಡ್ಕೊಳ್ತಾ ಇದ್ರು. ಅವ್ರ ಮಾತುಗಳು ತಡೆಯೋಕ್ಕಾಗದೆ ರಾಧಾ ಮನೆಯಿಂದ ಹೊರಗಡೆನೆ ಬರ್ತಿರ್ಲಿಲ್ಲ. ಹೀಗೆ ಒಂದಿನ ರಾಧಾ ಅವಳ ರೂಮಲ್ಲಿ ಒಬ್ಬಳೇ ಕೂತ್ಕೊಂಡಿದ್ದಾಗ ನೋವು ಪಡ್ತಾ ಇದ್ದಾಳೆ. ಆಗಲೇ ಅವಳ ಗಂಡ ಮೋಹನ್ ಅಲ್ಲಿಗೆ ಬಂದು, ರಾಧಾ ರಾಧಾ ಎಷ್ಟು ದಿನ ಅಂತ ಹೀಗೆ ರೂಮಲ್ಲಿರ್ತೀಯ ಹೇಳು, ಇವತ್ತು ನನ್ನ ಸ್ನೇಹಿತ ರಾಘವ ಎರಡನೇ ಮದುವೆ ಮಾಡ್ಕೋತಿದ್ದಾನೆ, ಅವನು ನಮ್ಮನ್ನು ಆಹ್ವಾನ ಮಾಡ್ದ, ಹೋಗ್ದಿದ್ರೆ ನೋವು ಪಡ್ತಾನೆ, ಹೋಗೋಣ ನಡಿ ಪ್ಲೀಸ್. ಆಗ ರಾಧಾ ರೆಡಿಯಾಗಿ ಮದುವೆಗೆ ಹೊರಟ್ಲು. ಮದುವೆಯಲ್ಲಿ ರಾಧಾನ ಎಲ್ಲರೂ ಒಂಥರ ನೋಡ್ತಿದ್ದಾರೆ. ರಾಧಾ ಎಲ್ಲರಿಂದನೂ ತಪ್ಪಿಸ್ಕೊಳ್ಳೋಣ ಅಂದ್ಕೊಂಡು ಹಾಲಲ್ಲಿ ಒಂದು ಮೂಲೆಯಲ್ಲಿ ಹೋಗಿ ಕೂತ್ಕೊಂಡ್ಳು. ಆಗ ರಾಧಾ ಹತ್ರಕ್ಕೆ ಸುನೀತಾ ಎಂಬ ಒಂದು ಆಕೆ ಬಂದು ಕೂತ್ಕೊಂಡ್ಳು. ರಾಧೆಯೊಂದಿಗೆ ಹೀಗೆ ಮಾತಾಡ್ತಿದ್ದಾಳೆ,
ನೋಡು ರಾಧ, ನಿನಗೆ ನಾನಂದ್ರೆ ಯಾರಂತ ಗೊತ್ತಿಲ್ಲ, ಆದ್ರೆ ನನಗೆ ನೀನ್ ಗೊತ್ತು. ನಾನು ನಿನ್ ಗಂಡ ಮೋಹನ್ 5 ವರ್ಷದಿಂದ ಪ್ರೀತಿಸ್ಕೊಳ್ತಿದ್ದೀವಿ. ನಾವಿಬ್ರು ಮದುವೆ ಆಗ್ಬೇಕು ಅನ್ಕೊಳ್ತಿದ್ದೀವಿ. ಆದ್ರೆ ನೀನ್ ನಮ್ಮ ಇಬ್ಬರ ಮಧ್ಯೆ ಗೋಡೆ ತರ ಅಡ್ಡವಾಗಿದೀಯ. ನೀನು ನಿನ್ ಗಂಡನಿಗೆ ಡಿವೋರ್ಸ್ ಕೊಟ್ರೆ ನಾವಿಬ್ರು ಮದುವೆ ಆಗ್ತೀವಿ. ಅದ್ ಹೇಳೋದಕ್ಕೆ ಮೋಹನ್ ನಿನ್ನ ಈ ಮದ್ವೆಗೆ ಕರ್ಕೊಂಬಂದ. ಪ್ಲೀಸ್ ನೀನ್ ಅದನ್ನ ಬಿಟ್ಬಿಡು, ಆಗ ನಾವಿಬ್ರು ಸಂತೋಷವಾಗಿ ಹ್ಯಾಪಿಯಾಗಿರ್ತೀವಿ. ಏನಂತೀಯ? ಈ ಮಾತ್ ಕೇಳಿದ ತಕ್ಷಣ ರಾಧಾ ತುಂಬಾ ನೋವುಪಟ್ಲು. ಆಕೆಗೆ ಗಂಡ ಅಂದ್ರೆ ತುಂಬಾ ಇಷ್ಟ. ಗಂಡ ಹಾಗ್ ಮಾಡೋದ್ರಿಂದ ನೋವು ಪಟ್ಕೊಂಡು ಆತ್ಮಹತ್ಯೆ ಮಾಡ್ಕೊಂಡ್ಲು. ಸತ್ತೋದ ರಾಧಾ ದೆವ್ವ ಆದ್ಲು. ದೆವ್ವ ಆದ್ಮೇಲೆ ಎಲ್ಲರ ಮೇಲೆ ಹಾಗೆ ತೀರ್ಸ್ಕೋಬೇಕನ್ಕೊಂಡ್ಲು. ರಾಧಾ ಮರಣಿಸಿದ ತಕ್ಷಣ ಸುನೀತಾ ಮೋಹನ್ನ ಮದ್ವೆ ಆದ್ಲು. ದೆವ್ವವಾಗಿ ಬದಲಾದ ರಾಧಾ ಊರಲ್ಲಿ ಮಕ್ಕಳನ್ನ ಕಳ್ತನ ಮಾಡಿ ಒಂದು ಹಳೆ ಬಂಗ್ಲೆಯಲ್ಲಿ ಬಚ್ಚಿಡ್ತಿದ್ಲು. ಆದ್ರೆ ಆ ಮಕ್ಕಳನ್ನ ಚೆನ್ನಾಗ್ ನೋಡ್ಕೊಳ್ತಾ ಇದ್ಲು. ಮಕ್ಕಳ ತಂದೆ ತಾಯಿರು ಮಕ್ಕಳು ಕಾಣಿಸದೆ ತುಂಬಾ ಗಾಬರಿ ಆಗ್ಬಿಡ್ತಿದ್ರು. ಮೋಹನ್ ಸುನೀತಾಗೆ ಮದ್ವೆ ಆದ 1 ವರ್ಷಕ್ಕೆ ಒಂದ್ ಗಂಡ್ ಮಗು ಆಗುತ್ತೆ. ರಾಧಾ ಕಣ್ಣು ಆ ಮಕ್ಕಳ ಮೇಲೆ ಕೂಡ ಬೀಳುತ್ತೆ. ಆ ಹುಡುಗನ್ಗೆ 6 ತಿಂಗಳಾಗುತ್ತೆ. ಆಗ ಅವನ್ನೂ ರಾಧಾ ಹಿಡ್ಕೊಂಡು ಹೋಗ್ಬಿಡ್ತಾಳೆ. ಮೋಹನ್ ಅಳುತ್ತಾ ಸರ್ಪಂಚ್ ಹತ್ರ ಜಗಳ ಮಾಡ್ತಾನೆ. ಮೋಹನ್, ನಿನ್ನೊಬ್ಬನ್ ಮಗನೇ ಅಲ್ಲ, ಊರಲ್ಲಿ ತುಂಬಾ ಜನರ ಮಕ್ಕಳೂ ಮಾಯ ಆಗ್ಬಿಟ್ಟಿದ್ದಾರೆ. ನೀನೇನ್ ಅನ್ಕೊಂಡಿಲ್ಲ ಅಂದ್ರೆ ಈ ಕೆಲ್ಸನ ನಿನ್ ಮೊದಲನೇ ಹೆಂಡತಿ ರಾಧಾನೇ ಮಾಡಿರ್ಬೇಕನ್ಸುತ್ತೆ. ಆದ್ರೂ ಪರವಾಗಿಲ್ಲ, ನಾಳೆ ಹಿಮಾಲಯದಿಂದ ದೊಡ್ಡ ಸಾಧುವು ನಮ್ಮ ಊರಿಗೆ ಬರ್ತಿದ್ದಾರೆ. ಆತ ನಮ್ಮ ಕಷ್ಟಗಳೆಲ್ಲ ತೊಲಗಿಸ್ತಾನೆ. ಅವ್ರಿಗೆ ವಿಷಯ ಎಲ್ಲ ವಿವರಿಸಿದ್ದೀನಿ, ಅವರೇ ಪರಿಷ್ಕಾರ ನೋಡಿಸ್ತಾರೆ ನಮ್ಗೆ. ನೀನೇನು ಚಿಂತಿಸ್ಬೇಡ. ಸಾಧು ಬಂದು ಆ ಗ್ರಾಮ ಎಲ್ಲ ತಿರುಗಾಡಿ ನೋಡ್ತಾರೆ. ಅವ್ರಿಗೆ ವಿಷಯ ಅರ್ಥ ಆಯ್ತು. ಅವರು ಊರಿನ ಮಧ್ಯೆ ಕೂತ್ಕೊಂಡು ಯಾಗ ಶುರು ಮಾಡ್ತಾರೆ. ತಕ್ಷಣ ದೆವ್ವ ರಾಧಾ ಬಂದ್ಬಿಡ್ತಾಳೆ. ಊರಿನವರೆಲ್ಲ ರಾಧಾನ ನೋಡಿ ಆಶ್ಚರ್ಯಪಟ್ರು. ರಾಧಾ ದೆವ್ವಾಗೆ ಸಾಧು ಹಿತಬೋಧನೆ ಮಾಡ್ತಾನೆ. ನಿನ್ ಬದುಕಿದ್ದಷ್ಟು ದಿನ ನೀನ್ ಎಷ್ಟು ನೋವು ಪಟ್ಟ್ಯೋ ನನಗ್ ಗೊತ್ತಿದೆ. ಊರಿನ ಜನ ಎಲ್ಲ ನಿನಗೆ ತುಂಬಾ ಅನ್ಯಾಯ ಮಾಡಿದ್ರು, ಅದೂ ಗೊತ್ತು. ನಿನಗೆ ಮುಕ್ತಿನ ಪ್ರಸಾದಿಸ್ತಿದ್ದೀನಿ. ನನ್ ಮಾತ್ ಕೇಳು, ಬರೋ ಜನ್ಮದಲ್ಲಿ ನಿನ್ನ ಎಲ್ಲ ಕೋರಿಕೆಗಳು ತೀರೋಗುತ್ತೆ. ಅವ್ರ ಮಕ್ಕಳನ್ನ ಅವ್ರಿಗೆ ಕೊಟ್ಬಿಡಮ್ಮ. ಸಾಧು ಮಾತುಗಳು ಕೇಳಿ ರಾಧಾ ಅಳುತ್ತಾ ಊರಿನವ್ರಿಗೆ ಆ ಹಳೆ ಬಂಗ್ಲೆ ನೋಡಿಸ್ತಾಳೆ. ಎಲ್ಲರೂ ಹೋಗಿ ಅವ್ರ ಮಕ್ಕಳನ್ನ ತಂದ್ಕೊಳ್ತಾರೆ. ರಾಧಾಗೆ ಸಾಧು ವಿಮುಕ್ತಿ ಕೊಡ್ತಾನೆ.